ಮಂಡ್ಯದಲ್ಲಿ ಅಂಬಿ ಪುತ್ರನ ಬೀಗರೂಟ ಅವಿವ ಬೀಗರೂಟಕ್ಕೆ ಭರ್ಜರಿಯಾಗಿ ಪ್ರಿಪರೇಷನ್ಸ್ ನಡೀತಾ ಇದೆ. ಬರೋಬ್ಬರಿ 15 ಎಕರೆ ಪ್ರದೇಶದಲ್ಲಿ ವಿಶಾಲವಾದಂಥ ಪ್ರದೇಶದಲ್ಲಿ ಬೀಗರೂಟಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದೆ. ಯಾವತ್ತು? ಜೂನ್ 16ರಂದು ಶುಕ್ರವಾರ ಬೀಗರ ಔತಣಕೂಟ. ಅಭಿ ಅವಿವ ನವದಂಪತಿಗೆ ಶುಭಾಶಯಗಳ ಮಹಾಪೂರವೇ ಒಂದು ಕಡೆ ಹರಿದು ಬರ್ತಾ ಇದೆ, ಮತ್ತೊಂದು ಕಡೆ ಬೀಗರೂಟದ ಸಂಭ್ರಮದಲ್ಲಿ ನವದಂಪತಿಗಳಿದ್ದಾರೆ. ಜೂನ್ 16ರಂದು ಶುಕ್ರವಾರ ಅದ್ಧೂರಿಯಾಗಿ ಬೀಗರೂಟವನ್ನು ಮಾಡಲಿಕ್ಕೆ ಕುಟುಂಬ ವರ್ಗ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಂಡ್ಯದ ಗಜ್ಜಲಗೆರೆಯಲ್ಲಿ ಬೀಗರೂಟಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ಸ್ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಬೀಗರೂಟ ಮೆನುನಲ್ಲಿ ಏನೇನಿದೆ, ಸಹಜವಾಗಿ ಇರ್ತಕ್ಕಂಥ ಕುತೂಹಲ. ಯಾಕೆಂದ್ರೆ ಮಂಡ್ಯ ಹೇಳಿ ಕೇಳಿ ಅಂಬರೀಷ್ ಅವರ ಕರ್ಮಭೂಮಿ, ಮತ್ತು ಇದೇ ಮಂಡ್ಯದಲ್ಲೇ ಸುಮಲತಾ ಅವರಿಗೂ ಸಹ ರಾಜಕೀಯ ಭವಿಷ್ಯ ಧಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇದೇ ಮಂಡ್ಯದಲ್ಲಿ ಅಭಿ ಮತ್ತು ಅವಿವ ಅವರ ಬೀಗರೂಟಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ಸ್ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷೋಪ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕುಟುಂಬದ ಹಿತೈಷಿಗಳು, ಅವರನ್ನು ಇಷ್ಟಪಡುವಂಥವರು, ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಯಾಕೆಂದ್ರೆ ಮದುವೆ ಕಾರ್ಯಕ್ರಮದಲ್ಲಿ ಮಂಡ್ಯದ ಜನರು ಬಂದು ಸೇರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಮಂಡ್ಯದಲ್ಲಿ ಬೀಗರೂಟಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ.